रामी लाली ताओ गल से गल रहकर और सुनाने मार लेके मेरा मधु एम ए पी एच डी आगे प्रश्न ना कल्स अथवा बेरे यार कल्स चुनाव मैं पी एच डी आगे सोर परणितर चुनाव हंग राजन चुनाव मे एक्सपर्ट आवश्यकते चुनाव हम गेल हम गेल सो अद्र जो कूड़ा जन नमरू रक्षण समस्या परहार ना प्रामाणिक प्रयत्न मैडम मोदी चुनाव विदाउट जीरो गेल मुझे साकष्ट कल का अदे गलत इन श्रम पड़ा आवश्यकता निम्न केस निम गलते चुनाव कलसे गलू ना कॉन्फिडेंस ओद केसवे नलसो प्रयत्न हीस बहुत जन अबर्व मतार ना ऐनमी केस ऐनमी ऐनमील मुंचे आगे तो नम भाग ही आगे नोड़ी मैडम गेल्स जो ना जिले कूड़ा हत्या हनर् सीट आर कनिष्ठ ना ऐल राज्य नूरा इपत् स्थान ना ऐल पिछड़ सरकार भ्रष्ट सरकार ना तल्स सवर मंत्री एम टी नागराज लक्ष ಲಂಚದಲ್ಲಿ ಅವರು ಹೇಳಿದಂತ ಆಡಿಯೋ ಕೂಡ ಮಾಧ್ಯಮಗಳಲ್ಲಿ ಕೂಡ ಬಂದಿದೆ ಸುಮಾರು ಅದೇ ಪಕ್ಷದವರು ಕೂಡ ಸಾಕಷ್ಟು ಹೇಳಿದ್ದನ್ನು ನಾವು ನೋಡಿದ್ದೀವಿ ಇಷ್ಟು ಭ್ರಷ್ಟ ಸರ್ಕಾರ ಹಿಂದೆ ಯಾವುದೇ ದೇಶದ ಯಾವುದೇ ರಾಜ್ಯಗಳಲ್ಲಿ ಬಹುಶಃ ಸರ್ಕಾರ ಮಾಡಿಲ್ಲ ಕರ್ನಾಟಕದಲ್ಲಿ ಅಂತೂ ಬಹಳ ತಲೆ ತಗ್ಗಿಸುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಸ್ವಂತ ಸರ್ಕಾರವನ್ನು ನಾವು ಮತ್ತೆ ಸೋಲಿಸುವ ಅನಿವಾರ್ಯ ಆಗಿದೆ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ತೊಂದರೆಯಲ್ಲಿದೆ ಬಹಳಷ್ಟು ಅವರ ಎಂಪಿಗಳು ಮಂತ್ರಿಗಳು ಹೇಳ್ತಾರೆ ನಮಗೆ ಅವಕಾಶ ಸಿಕ್ಕಾಗ ಅದು ಬದಲಾವಣೆ ಮಾಡ್ತೇವೆ ಅಂತ ಸೊ ಎಲ್ಲಿವರೆಗೆ ಇರ್ತೈತೆ ಸಂವಿಧಾನ ಅಲ್ಲಿವರೆಗೆ ನಾವು ಸಮಾನತೆ ಕಾಣ್ತೀವಿ ಮೈಕ್ ಮುಂದೆ ಮಾತಾಡಲಿಕ್ಕೆ ಅವಕಾಶಗಳಿದೆ ಶೈಕ್ಷಣಿಕ ಹಕ್ಕುಗಳಿದೆ ಆರ್ಥಿಕ ಹಕ್ಕುಗಳಿದೆ ಸೋ ಅದನ್ನು ರಕ್ಷಣೆ ಮಾಡುವಂತ ಕೇವಲ ಎಸ್ ಸಿ ಎಸ್ ಟಿ ಅಷ್ಟೇ ಅಲ್ಲ ಕರ್ತವ್ಯ ಇಡೀ ಸಮುದಾಯ ಏನತ್ರಿಂದ ಲಾಭ ಪಡೆದಿದ್ದೀವಿ ಅವರೆಲ್ಲರೂ ಕರ್ತವ್ಯ ಆಗಿದೆ ಅದನ್ನು ರಕ್ಷಣೆ ಮಾಡುವಂಥದ್ದು ಸೊ ಹೀಗಾಗಿ ಒಂದ್ ಕಡೆ ಮೇಡಮ್ ಅವರ ಆಯ್ಕೆ ಮಾಡೋದಕ್ಕೂ ಜೊತೆಗೆ ಆ ಅಧಿಕಾರದಿಂದ ಆ ಶಕ್ತಿಯಿಂದ ಸಂವಿಧಾನ ಉಳಿಸಬೇಕಾಗಿದೆ ದೇಶವನ್ನ ಉಳಿಸಬೇಕಾಗಿದೆ ಪ್ರಧಾನಮಂತ್ರಿ ಒಂದು ಸರ್ಕಾರ ದೇಶದ ಬದಲಾಗಿ ಒಬ್ಬ ವ್ಯಾಪಾರಿ ಪರವಾಗಿ ಇದ್ದಿದ್ದ ದೇಶ ಜಗತ್ತು ನೋಡ್ತಾ ಇದೆ ಯಾವ ರೀತಿ ಕೇಂದ್ರ ಸರ್ಕಾರ ಸಪೋರ್ಟ್ ಮಾಡಬಹುದು ಅದನ್ನ ತಪ್ಪು ಅಂಶಗಳನ್ನು ಹೇಳಲಿಕ್ಕೆ ಅಂತ ಸಾಧ್ಯತಾಗಿದೆ ಇಡೀ ದೇಶ ಜಗತ್ತೇ ನೋಡ್ತಾ ಇದೆ ಇವತ್ತು ಸೋ ಈ ರೀತಿ ಹಲವಾರು ಪ್ರಕರಣಗಳನ್ನು ನಾವು ನೋಡಿದೀವಿ ಸೋ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ ಗಟ್ಟಿಯಾಗಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ನಿಲ್ಲಬೇಕಾಗಿದೆ ಈಗಾಗಲೇ ನಮ್ಮ ಪಕ್ಷ ಸುಮಾರು ಒಂದು ವರ್ಷಗಳಿಂದಲೇ ಚುನಾವಣೆ ತಯಾರಿ ಮಾಡ್ತಾ ಇದ್ವಿ ಅದು ಮೇಕೆದಾಟು ಕಾರ್ಯಕ್ರಮ ಇರ್ಬೋದು ಸ್ವತಂತ್ರ ಗಡಿಗೆ ಇರ್ಬೋದು ಬಾರ ಜೋಡ ಇರ್ಬೋದು ಈ ಕಡೆ ಬಸ್ ಯಾತ್ರೆ ಕೂಡ ನಾವು ಇಡೀ ರಾಜ್ಯ ತುಂಬಾ ಪ್ರವಾಸವನ್ನು ಮಾಡ್ತಾ ಇದೀವಿ ಆ ಕಾರ್ಯಕ್ರಮ ತಾವು ಕೂಡ ಭಾಗವಹಿಸಿದ್ರೆ ಸಾಕಷ್ಟು ಬೆಂಬಲವನ್ನ ನಮ್ಮ ಪಕ್ಷಕ್ಕೆ ತಾವು ನೀಡಿದ್ರಿ ಅದು ಬರುವಂತ ದಿನಗಳಲ್ಲಿ ಅದು ಮತಗಳ ಮೂಲಕ ಪರಿವರ್ತನೆ ಆಗಲನ್ನು ಮಾತನ್ನ ಹೇಳುತ್ತಾ ಮತ್ತೊಂದು ಬಾರಿಗೆ ಗ್ರಾಮೀಣವಾಗಿ ಖಂಡಿತವಾಗಿ ತಾವು ಲಕ್ಷ್ಮೀ ಹೆಬ್ಬಾಳಕರನ್ನ ಶಾಸಕನಾಗಿ ಮಾತನಾಡುವುದರಲ್ಲಿ ಯಾವುದೇ ಸಮಸ್ಯೆ ಅಂತ ಪ್ರಶ್ನೆ ಇಲ್ಲ ಅವ್ರ ಕೆಲಸ ಮಾಡಿದ್ದಾರೆ
ಅವ್ರ ಜೊತೆ ತಾವು ಭೇಟಿಯಾಗಿ ತಾವು ಇದ್ದೀರಿ ಅನ್ನೋದನ್ನ ಹಲವಾರು ಸಭೆಗಳ ಸಾಧಿತು ಮಾಡಿದೆ. ತಾವು ಕಾಂಗ್ರೆಸ್ ಪಕ್ಷವನ್ನ ಇಲ್ಲಿ ಗೆಲ್ಲಿಸಬೇಕು ಬೇಕಾಗಿದೆ, ಜಿಲ್ಲೆಯಲ್ಲಿ ಗೆಲ್ಲಿಸಬೇಕಂತ ಅನಿವಾರ್ಯತೆ ಇದೆ, ರಾಜ್ಯದಲ್ಲಿ ಕೂಡ ಇವತ್ತು ಅನಿವಾರ್ಯತೆಯನ್ನ ಮಾತನ್ನ ಹೇಳುತ್ತಾ ತಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಇರ್ಲಿ ಅಂತೇಳಿ.